ಹೇ ಗಾಯ್ಸ್, ವೆಲ್ಕಮ್ ಟು ಬೆಂಗಳೂರು ಭೋಜನ. ಇವತ್ತು ನಾವು ಮಸಾಲ ಟೀ ಮತ್ತು ಸುಲೈಮಾನಿ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಕಪ್ ನೀರು, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಸಕ್ಕರೆ ಮತ್ತು ಟೀ ಪೌಡರ್, ಪುದೀನ, ಲಿಂಬೆ ರಸ. ಒಂದು ಪಾತ್ರೆಯಲ್ಲಿ ಒಂದು ಕಪ್ ನೀರು ಹಾಕಿ ಇದಕ್ಕೆ ಕುದಿಸೋಕೆ ಬಿಡೋಣ. ಅಷ್ಟರಲ್ಲಿ ಮನೆಯಲ್ಲೇ ಬೆಳೆಸಿರುವ ಪುದೀನ ಎಲೆಯನ್ನು ಕಿತ್ಕೊಂಡು ಬರೋಣ. ಇದು ನಾವು ಮನೆ ಗಾರ್ಡನಲ್ಲಿ ಆರ್ಗ್ಯಾನಿಕ್ ವೇಯಲ್ಲಿ ಬೆಳೆಸಿದ್ದೀರಿ. ಒಂದು ನಿಮಿಷದಲ್ಲೇ ನೀರು ಕುದಿ ಆಗಿದೆ. ಇದಕ್ಕೆ ನಾವು ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಸಕ್ಕರೆ, ಟೀ ಪೌಡರ್, ಪುದೀನ ಎಲ್ಲವನ್ನು ಚೆನ್ನಾಗಿ ಹಾಕಿ ಕುದಿಸೋಕೆ ಬಿಡೋಣ. ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದರ ಕಲರ್ ಡೀಪ್ ರೆಡ್ ಕಲರ್ ಚೇಂಜ್ ಆಗುತ್ತೆ ನೋಡಿ. ಚೆನ್ನಾಗಿ ಹೈ ಫ್ಲೇಮಲ್ಲಿ ಬಾಯ್ಲ್ ಆಗಲಿ. ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫಿಲ್ಟರ್ ಆದಮೇಲೆ ಸ್ವಲ್ಪ ಲಿಂಬೆ ರಸ ಹಾಕಿ. ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಈಗ ನಿಮ್ಮ ಸುಲೈಮಾನಿ ಟೀ ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ. ಈಗ ಮಸಾಲ ಟೀ ಹೇಗೆ ಮಾಡೋ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಶುಂಠಿ, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಸಕ್ಕರೆ ಮತ್ತು ಟೀ ಪೌಡರ್, ಒಂದು ಕಪ್ ನೀರು, ಒಂದು ಕಪ್ ಹಾಲು. ಒಂದು ಟೀ ಪಾತ್ರೆಯಲ್ಲಿ ಒಂದು ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸೋಕ್ಕೆ ಬಿಡೋಣ. ಅಷ್ಟರಲ್ಲಿ ಶುಂಠಿ, ಚಕ್ಕೆ, ಲವಂಗ, ಸೋಂಪು, ಇಲಾಯಚಿ ಎಲ್ಲವನ್ನು ಹಾಕಿ ತೆಗೆದುಕೊಂಡು ಸ್ವಲ್ಪ ಜಜ್ಜಿ ಅಥವಾ ಕುಟ್ಟಿ ಚೆನ್ನಾಗಿ ಕುಟ್ಟಾದ್ಮೇಲೆ ಎಲ್ಲ ಮಸಾಲವನ್ನು ಕುದಿಯುವ ನೀರಿಗೆ ಬೆರೆಸ್ಬಿಡೋಣ. ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಎಲ್ಲ ಕುಟ್ಟಿರುವ ಅಥವಾ ಜಜ್ಜಿರುವ ಮಸಾಲವನ್ನು ಕುದಿಯೋ ನೀರಿಗೆ ಹಾಕಿ ಕುದಿಸೋಕೆ ಬಿಡೋಣ ಸ್ವಲ್ಪ ಹೊತ್ತು. ಇದಕ್ಕೆ ಟೀ ಪೌಡರ್, ಸಕ್ಕರೆ ಮತ್ತು ಹಾಲನ್ನು ಹಾಕಿ ಚೆನ್ನಾಗಿ ನಾಲ್ಕಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಡೋಣ. ಇದಕ್ಕೆ ನಾನು ಪುದೀನ ಎಲೆಯನ್ನು ಹಾಕಿಲ್ಲ, ಬಟ್ ಇದಕ್ಕೆ ಹಾಕ್ಬೋದು ನೀವು, ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್.
ಒಂದು ಕಪ್ ನೀರು ಮತ್ತು ಒಂದು ಕಪ್ ಹಾಲು ಎರಡು ಸರ್ವಿಂಗ್ ಆಗುತ್ತೆ ಇದಕ್ಕೆ. ಚೆನ್ನಾಗಿ ಬಾಯ್ಲ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಈಗ ಇದನ್ನು ಫಿಲ್ಟರ್ ಮಾಡಿ ಸವಿಯಲು ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅವರ್ ಚಾನೆಲ್. ಥ್ಯಾಂಕ್ ಯು.